ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಯಾವುದೇ ಅನ್ಬಾಕ್ಸಿಂಗ್ ಮಾಡ್ತಿಲ್ಲ, ಈ ವಿಡಿಯೋ ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ನಮ್ಮೆಲ್ಲ ಫೇಮಸ್ ಕನ್ನಡ ಯೂಟ್ಯೂಬರ್ಸ್ನ ಫಸ್ಟ್ ಮೊಬೈಲ್ ಯಾವುದು ಆ್ಯಂಡ್ ಡ್ರೀಮ್ ಮೊಬೈಲ್ ಯಾವುದು ಆ್ಯಂಡ್ ಕರೆಂಟ್ಲಿ ಯಾವ ಮೊಬೈಲ್ನ ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಇನ್ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ ವಿಡಿಯೋದಲ್ಲಿ. ಸೊ ಮಿಸ್ ಮಾಡಿದೆ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ಲೆಟ್ಸ್ ರೋಲ್ ಆಫ್ ದ ಇಂಟ್ರೋ. ಫಸ್ಟ್ ಮೊಬೈಲ್ ನಂದೇ ಓನ್ ಸ್ವಂತ ಅಂತ ನಾವು ಅಂದಿದ್ದು, ನಾನು ತಗೊಂಡಿದ್ದ ಮೊಬೈಲ್ ಅಲ್ಲ, ನನ್ನ ಒಬ್ಬರು ಅಣ್ಣ ಇದ್ದಾರೆ ಅವ್ರು ನನಗೆ ಕೊಟ್ಟಿದ್ದು. ಅದು ಸೋನಿ ಮೊಬೈಲು, ಸೋನಿ ಎರೆಕ್ಸನ್ ಮೊಬೈಲು. ಅದರಲ್ಲಿ ಅನಲಾಗ್ ಇತ್ತು, ಬಟನ್ ಅಪ್ ಡೌನ್ ಹೋಗಿದ್ದು ಅನಲಾಗ್ ಇತ್ತು. ಅದು ಮಾಡೆಲ್ ನಂಗೆ ನೆನಪಿಲ್ಲ ಯಾವ ಫೋನ್ ಅಂತ. ಅದರಲ್ಲಿ ಒಂದು ಬೈಕ್ ರೇಸ್ ಇತ್ತು, ಆ ಮಾಡೆಲ್ ನೆನಪಿಲ್ಲ ನನಗೆ. ಸೊ ಆ ಫೋನ್ ನಾನು ಫಸ್ಟು ಅದಾದಮೇಲೆ ಅದು ಚೈನಾ ಸೆಟ್ ತೊಗೊಂಡೆ ಮೋಸ್ಟ್ಲಿ. ಅದಾದಮೇಲೆ ಮೈಕ್ರೋಮ್ಯಾಕ್ಸು ಯಾವುದು A57 ಅಂತ ಒಂದು ಫೋನ್ ತೊಗೊಂಡೆ. ಅದಾದಮೇಲೆ ರೆಡ್ಮಿ 1S ಅಂತ ಒಂದು ಫೋನ್ ತೊಗೊಂಡೆ MI ಅವ್ರದ್ದು. ಅದಾದಮೇಲೆ ರೆಡ್ಮಿ 2S ತೊಗೊಂಡೆ. ಆಮೇಲೆ ರೆಡ್ಮಿ ತ್ರೀ ತೊಗೊಂಡೆ, ಮರ್ತೋಗಿದೆ ಆಮೇಲೆ ಆ ಫೋನ್ ತೊಗೊಂಡೆ. ಆಮೇಲೆ MI A1 ತೊಗೊಂಡೆ. ಸೊ ಈಗ ನಾನು ಆಮೇಲೆ ನನ್ನ ಫೋನ್ ತೊಗೊಂಡೇ ಇಲ್ಲ, ಫೋನ್ ತೊಗೋಬೇಕಾಗಿರೋ ಪರಿಸ್ಥಿತಿ ಬಂದೇ ಇಲ್ಲ ನನಗೆ ಆಮೇಲೆ. ಸೊ ಇವಾಗ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? ನಾನು 1+70 ಯೂಸ್ ಮಾಡ್ತೀನಿ. ಆಮೇಲೆ ಅಲ್ಲಿ ಆ ಕಡೆ ಇದೆ 1+70. ಆಮೇಲೆ ರಿಯಲ್ಮಿ X50 Pro ಅಂತ ಒಂದು ಫೋನ್ ಇದೆ, 5G ಫೋನು, ಅದು ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಎರಡು ಲೈಕ್ ಚೇಂಜ್ ಮಾಡ್ತಾಯಿರ್ತೀನಿ, ರೆಗ್ಯುಲರ್ ಯೂಸ್ ಮಾಡೋದು ಕಡಿಮೆ. ಒಂದೇ ಯೂಸ್ ಒಂದು ಫೋನ್ ಚೇಂಜ್ ಟೆಸ್ಟ್ ಮಾಡ್ತಾ ಇರ್ತೀನಿ, ಫೋನ್ಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ ಆಗಾಗ. ಸೊ ನಿಮ್ದು ಯಾವುದಾದ್ರೂ ಒಂದು ಡ್ರೀಮ್ ಮೊಬೈಲ್ ಅಂತ ಇದೆಯಾ? ಈ ಥರ ಇರಬೇಕು ಮೊಬೈಲ್ ಅಂತ ಒಂದು ಡ್ರೀಮ್ ಮೊಬೈಲ್. ಅದು ಹೇಳಕ್ ಹೋದ್ರೆ ದೊಡ್ಡ ವಿಡಿಯೋ ಆಗ್ಬಿಡುತ್ತೆ ಅದೇನೆ. ಡ್ರೀಮ್ ಮೊಬೈಲ್ ಅಂತ ಅಂದ್ರೆ ಐಫೋನ್ ಆಪರೇಟಿಂಗ್ ಸಿಸ್ಟಮ್ ಆಂಡ್ರಾಯ್ಡ್ ಇಂದ ಹಾರ್ಡ್ವೇರು. ಇಲ್ಲ ಏನಲ್ಲ, ಒಂದು ನಿಮಿಷ ಉಲ್ಟಾ ಮಾಡ್ಕೊಳ್ಳಿ. ಐಫೋನ್ ಹಾರ್ಡ್ವೇರು ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಉಲ್ಟಾ ಹೇಳ್ದೆ ನಾನು, ಐಫೋನ್ ಹಾರ್ಡ್ವೇರು ಹೌದು, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್. ಪರ್ಫೆಕ್ಟ್ ಫೋನ್. ಸೊ ಇವಾಗ ನಿಮ್ದು ಫಸ್ಟ್ ಮೊಬೈಲ್ ಯಾವ್ದು? ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ರಿ? ಫಸ್ಟ್ ಮೊಬೈಲ್ ರೀ, ಆಕ್ಚುಲಿ 7th ಇದ್ದಾಗ ಒಂದು ಯಾವ್ದು ತಗೊಂಡಿದ್ದೆ. ಓ, 7th ಅಲ್ಲೇ ತಗೊಂಡಿದ್ರಾ? ಅದ್ ಬರ್ತಿದ್ದು ರೀ, ಬ್ಲಾಕ್ ಅಂಡ್ ವೈಟ್ ಬರ್ತಿದ್ದು. ತಡ್ರಿ, ಹೆಸರು ಮಾಡ್ತೀನಿ, ಬಟ್ ನೋಕಿಯಾ ಅದೇ ನನ್ನ ಕಡೆ. ನೋಕಿಯಾ? ಓಕೆ. 1100 ಅಲ್ಲ, ಅಷ್ಟು ಹಳೇದೇನಿಲ್ರಿ, ಸ್ವಲ್ಪ ಮುಂದೆ ಐತೆ, ಹೆಸರು ಮರ್ತದೆ, ಬಟ್ ಐತೆ. ಅದಾದ್ಮೇಲೆ ನೋಕಿಯಾ ಕಲರ್ ಡಿಸ್ಪ್ಲೇ ಅದು ತಗೊಂಡೆ. ನೋಕಿಯಾ ನೋವಾ ಅಂತ ಯಾವ್ದೋ ಬಂದ್, ಸೂಪರ್ ನೋವಾ ಅಂತ ಯಾವ್ದೋ ಮಾಡೋದ್ ಬಂದಿತ್ತು, ಗೊತ್ತಿಲ್ಲ. ಸ್ಲಿಮ್ ಇತ್ತು ಬಾಳ, ಸೈಡಿಗೆಲ್ಲ ಮ್ಯೂಸಿಕ್ ಪ್ಲೇ ಬಟನ್, ಸ್ಟಾಪ್ ಎಲ್ಲ ಇದ್ವು, ಅದನ್ನ ತಗೊಂಡೆ. ಯೂಸ್ ಮಾಡ್ತೀವಿ ನಾವು, SMS ಕಳಿಸ್ತಿದ್ವಿ ನಮ್ಮ ಫ್ರೆಂಡ್ಸ್, ಎಲ್ಲ ಫಾರ್ವರ್ಡ್ಸ್ ಮಾಡ್ತಿದ್ವಿ ನಾವು. ಸೊ ಇವಾಗ ಕರೆಂಟ್ ಮೊಬೈಲ್ ಯಾವುದು? ಪಿಕ್ಚರ್ ಮೆಸೇಜ್ ಅಂತ ಬರ್ತಿದ್ದು, ಪಿಕ್ಚರ್ ಮೆಸೇಜಸ್ ಬರ್ತಿದ್ದು ರೀ, ಅವು ಸೇವ್ ಮಾಡ್ಕೊಂಡು ಕಳಿಸ್ತಿದ್ವಿ ಎಲ್ಲಾರ್ಗೂ ಆ ಟೈಮ್. ಕರೆಂಟ್ ನನ್ನ ಕಡೆ ಇದು ಪೋಕೋ F1 ಯೂಸ್ ಮಾಡ್ತೇನೆ ರೀ. ಪೋಕೋ? ಓಕೆ. ಸೊ ನಿಮ್ಗೆ ಯಾವ್ದಾದ್ರು ಇವಾಗ ಒಂದು ಫ್ಯೂಚರ್ ಅಲ್ಲಿ ಒಂದು ಮೊಬೈಲ್ ಬೇಕು ಅಂದ್ರೆ ಅದು ಯಾವ್ದಾಗಿರ್ಬೇಕು ನಿಮ್ಗೆ? ನನಗೆ ಆಕ್ಚುಲಿ ನನಗೆ ಐಫೋನ್ ತರ ಡ್ರೀಮ್ ಮೊಬೈಲ್ ತರ ಐಫೋನ್ ಡ್ರೀಮ್ ಮೊಬೈಲ್ ಹಂಗೇನಿಲ್ಲ, ಬಟ್ ನನಗೆ iOS ಐಫೋನ್ ಅಂದ್ರೆ ಬಹಳ ಇಷ್ಟ ಆಗಿತ್ತು. ಇಲ್ಲಿ ಐಪ್ಯಾಡ್ ದಾಗ ಇದು ಮಾಡಾತಿ, ವಿಡಿಯೋ ಕಾಲ್ ಮಾಡಾತಿ. ಟೆಕ್ ರಿಲೇಟೆಡ್ ಕ್ವೆಶ್ಚನ್ ಅಲ್ಲಿ, ಸೊ ನೀವು ಫಸ್ಟ್ ಮೊಬೈಲ್ ಯಾವ ಮೊಬೈಲ್ನ ನೀವು ಯೂಸ್ ಮಾಡ್ತಿದ್ರಿ? ಫಸ್ಟ್ ಮೊಬೈಲ್ ಓಕೆ, ನಿಮಗೆ ಅಂತ ಒಂದು ಮೊಬೈಲ್ ಬಂತು. ಸೊ ಯಾವ ಫಸ್ಟ್ ಅಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಹೊಸ ಫೋನ್, ನಾನು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಸೆಕೆಂಡ್ ಹ್ಯಾಂಡ್ ಫೋನ್ಸ್ಗಳನ್ನ ಯೂಸ್ ಮಾಡಿದೀನಿ ಪರಿಸ್ಥಿತಿ ಆಗಿತ್ತು. ಸೊ ಫಸ್ಟ್ ನಾನು ಹೊಸ ಫೋನ್ ಪರ್ಚೇಸ್ ಮಾಡಿದ್ದೆ ಅಂದರೆ ಅದು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್ 2. ₹23,000 ನಾನು ಆ ಫೋನ್ನ ಪರ್ಚೇಸ್ ಮಾಡಿದೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು, ತುಂಬ ವಿಡಿಯೋ ಶೂಟ್ ಕೂಡ ಅದರಲ್ಲಿ ಮಾಡಿದ್ದೀನಿ. ಅದು ಫಸ್ಟ್ 1080p ರೆಕಾರ್ಡ್ ಮಾಡ್ತಿರುವಂಥ ಫಸ್ಟ್ ಕ್ಯಾಮ್ರಾ ಆಗಿತ್ತು ಅದು, ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್ 2. ಫಸ್ಟ್ ಮೊಬೈಲ್ ಸರ್, ಓಕೆ, ಇದು ನೀವು ನಿಮ್ಮ ಪಾಕೆಟ್ ಇಂದ ಪರ್ಚೇಸ್ ಮಾಡಿರುವ ಫಸ್ಟ್ ಮೊಬೈಲ್, ಬಟ್ ನೀವು ಫಸ್ಟ್ ಮೊಬೈಲ್ ಯೂಸ್ ಮಾಡಿದ್ದು ಯಾವುದು? ಸೆಕೆಂಡ್ ಹ್ಯಾಂಡ್ ಆಗಿರ್ಬೋದು, ಬಟ್ ಯಾವುದು? ನೋಕಿಯಾನಲ್ಲಿ 1100 ನಾನು ಸ್ಟಾರ್ಟಿಂಗ್ ಅಲ್ಲಿ ಅದನ್ನ ಯೂಸ್ ಮಾಡಿದೆ, ಕೀಪ್ಯಾಡ್ ಫೋನ್. ಅದು ಆಕ್ಚುಲಿ ನಮ್ಮ ದಡಪ್ಪ ಅವರು, ಅವ್ರಿಗೇನೋ ಸ್ಪೀಕರ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಅವಾಗ ನನಗೆ ಆ ಟೈಮಲ್ಲಿ ಕೊಟ್ಟಿದ್ರು. ನಾನು 10th ಎಕ್ಸಾಮ್ ಆಗಿತ್ತು, ರಿಸಲ್ಟ್ ಇನ್ನೂ ಬಂದಿರಲಿಲ್ಲ, ಆ ಟೈಮಲ್ಲಿ ನನಗೆ ಫೋನ್ ಕೈಯಲ್ಲಿ ಸಿಕ್ತು. ಓಕೆ. ಸೊ ಈಗ ಕರೆಂಟ್ಲಿ ಯಾವ ಮೊಬೈಲ್ ನೀವು ಯೂಸ್ ಮಾಡ್ತಾ ಇದ್ದೀರಾ?
ಕರೆಂಟ್ಲಿ ನಾನು ಪೋಕೋ X2 ಯೂಸ್ ಮಾಡ್ತಾ ಇದ್ದೀನಿ, ಮತ್ತೆ 6S ಪ್ಲಸ್ ಒಂದಿದೆ ಅದನ್ನ ಯೂಸ್ ಮಾಡ್ತೀನಿ. ಇನ್ನು ನಾರ್ಮಲ್ ಅನ್ಬಾಕ್ಸ್ ಮಾಡೋಕ್ಕೆ ಸ್ಪಾನ್ಸರ್ ಆಗಿ ಬಂದಿರುತ್ತೆ, ಅದ್ರಲ್ಲಿ ನಾನು ಎಲ್ಲ ಫೋನ್ಸ್ಗಳನ್ನ ಟೆಸ್ಟ್ ಮಾಡ್ತಾನೆ ಇರ್ತೀನಿ. ಸದ್ಯಕ್ಕೆ ಇವಾಗ Note 10 Pro Max ಇದೆ ನಾನು, ಅದ್ರಲ್ಲಿ 2ನೇ ಸಿಮ್ ಕಾರ್ಡ್ ಹಾಕಿ ಬಳಸ್ತಾ ಇದ್ದೀನಿ, ಅದ್ರ ಫುಲ್ ರಿವ್ಯೂ ಕೂಡ ಮಾಡಬೇಕು. ಸೊ ನಿಮಗೆ ಡ್ರೀಮ್ ಮೊಬೈಲ್ ಅಂತ ಏನಾದರೂ ಇದೆಯಾ? ಓಕೆ, ನಂಗೆ ಈ ಮೊಬೈಲ್ ಬೇಕಪ್ಪ, ತುಂಬಾ ಇಷ್ಟ ನಂಗೆ ಈ ಮೊಬೈಲ್ ಅಂತ ಏನಾದರೂ ಆ ಥರ ಡ್ರೀಮ್ ಮೊಬೈಲ್ ಇದೆಯಾ? ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಆಲ್ಮೋಸ್ಟ್ ಇವಾಗ ಯಾವುದೇ ಫ್ಲಾಗ್ಶಿಪ್ ಫೋನ್ ನಾನು ರಿವ್ಯೂ ಮಾಡೋಕ್ಕಾಗಲ್ಲ, ಬಟ್ ಆ ಫೋನ್ಸ್ಗಳನ್ನ ನಮ್ಮ ಫ್ರೆಂಡ್ಸ್ ಹತ್ರ ಮತ್ತೊಬ್ಬರು ಯಾರ ಹತ್ರ ಯೂಸ್ ಮಾಡಿರ್ತೀನಿ, ಖಂಡಿತ ನೋಡಿರ್ತೀನಿ. ಬಟ್ ಸದ್ಯಕ್ಕೆ ನಾನು ಓಪನ್ಲಿ ಹೇಳಬೇಕಂದ್ರೆ ನನ್ನ ಡ್ರೀಮ್ ಫೋನ್ ಇನ್ನು ಯಾವುದೂ ಬಂದಿಲ್ಲ. ಆ ರೇಂಜಿಗೆ ನನ್ನ ಡ್ರೀಮ್ ಫೋನ್ ಇದೆ, ಡ್ರೀಮ್ ಫೋನ್ ಯಾವುದೂ ಬಂದಿಲ್ಲ ಇನ್ನು. ಓಕೆ, ಸೊ ಆ ರೇಂಜ್ಗೆ ಇನ್ನೂ ಯಾವ ಮೊಬೈಲ್ಸ್ ಬಂದಿಲ್ಲ ಅಂತ ಇದ್ದೀರಾ? ಸೊ ಯಾವ ರೇಂಜಲ್ಲಿ ಇರಬೇಕು ನಿಮ್ಮ ಡ್ರೀಮ್ ಫೋನ್? ಆ ರೇಂಜ್ನ ನೀವು ನಮ್ಮ ಚಾನಲಲ್ಲಿ ವಿಡಿಯೋ ಬರುತ್ತೆ ಸದ್ಯಕ್ಕೆ, ಆ ರೇಂಜ್ಗೆ ಆ ವಿಡಿಯೋ ಇದೆ, ಆ ರೇಂಜ್ಗೆ ಅದೇ ವಿಡಿಯೋನ ನೀವು ನೋಡಲೇಬೇಕು. ಇಲ್ಲಿ ಹೇಳೋಕ್ಕಾಗಲ್ಲ, ಡಿಸ್ಕ್ಲೋಸ್ ಮಾಡೋಕ್ಕಾಗಲ್ಲ. ಓಕೆ ಓಕೆ ಓಕೆ, ಡೆಫಿನೆಟ್ಲಿ ಹಂಗಾದ್ರೆ ವಿಡಿಯೋನ ನೋಡ್ತೀನಿ ನಾನು. ಮಿಸ್ಟರ್ ವಿನಯ್ ಅವರೇ, ನಿಮ್ದು ಫಸ್ಟ್ ಮೊಬೈಲ್ ಯಾವುದು? ಫಸ್ಟ್ ಮೊಬೈಲ್ ನೀವು ಯಾವ್ದು ಯೂಸ್ ಮಾಡಿದ್ರಿ ಕೆಪ್ನ ಇದೆಯಾ? ಅಂದ್ರೆ ಎಲ್ಲಕ್ಕಿಂತ ಫಸ್ಟ್ ಎಕ್ದಮ್ ಫಸ್ಟ್ ಎಕ್ದಮ್ ಫಸ್ಟ್ ನಿಮ್ಗೆ ಅಂತ ಓನ್ ಫೋನ್, ಅಪ್ಪ ನನ್ಗೊಂದು ಮೊಬೈಲ್ ಸಿಕ್ತು ಕೈಗೆ ನಂದು ಅನ್ನೋದು ಶ್ರೀದೇವಿ ಅವ್ರೆ, ನಿಮ್ದು ಕೀಪ್ಯಾಡ್ ಮೊಬೈಲ್ ನೋಕಿಯಾ? ಬಟ್ ನಾನೇನೋ ನನಗಂತ ಏನ್ ತಗೊಂಡಿರ್ಲಿಲ್ಲ, ನಾನ್ ಬಾಳ ಮನೆಗೆ ಅಡ್ಡಾಡ್ತಿದ್ವಿ ನಂಗೊಂದು ಮೊಬೈಲ್ ಬೇಕು ಮೊಬೈಲ್ ಬೇಕು ಅಂತ. ಸೊ ಅವಾಗ ನಮ್ ಮಾಮ ಆಕ್ಚುಲಿ ಒಂದ್ ಮೊಬೈಲ್ ಅವ್ರ ಯೂಸ್ ಮಾಡಿ ಅವ್ರ ಬೇರೆ ತಗೊಂಡಿದ್ರಣ ಅದು ಮನೆಯಾಗಿ ತಡನ ನನಗ್ ಕೊಟ್ಟಿದ್ರು, ಅದ್ರದ್ದು ಅರ್ಧ ವರ್ಡ್ಸ್ ನಂಬರ್ಸ್ ಎಲ್ಲ ಹೋಗಿದ್ರು. ಬಟ್ ಐ ವಾಸ್ ವೆರಿ ಹ್ಯಾಪಿ ಕಿ ನನಗ್ ನನ್ನ ಮೊಬೈಲ್ ಸಿಕ್ತು. ಆ ಟೈಮಲ್ಲಿ ನಮ್ಗೊಂದ್ ಮೊಬೈಲ್ ಇದ್ರೇನೆ ಏನ್ ಖುಷಿ ಅಲ್ಲ, ಫ್ರೆಂಡ್ಸ್ಗೆಲ್ಲ ಏನ್ ಕಾಲ್ ಮಾಡೋದು. ಯಸ್. ಓಕೆ, ಸೊ ಈಗ ನೀವು ಇಬ್ರು ಯಾವ ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀರಾ ಪ್ರೆಸೆಂಟ್ಲಿ? ನಂದ ರೆಡ್ಮಿ K20 Pro ಮತ್ತು ನಂದ ರೆಡ್ಮಿ Note 8 Pro. ಓ, ಇಬ್ರು ರೆಡ್ಮಿ. ಓಕೆ, ಸೊ ನಿಮ್ಗೆ ಡ್ರೀಮ್ ಮೊಬೈಲ್ ಏನಾದ್ರು, ಓಕೆಪ್ಪ ನನ್ಗೆ ಈ ತರ ಮೊಬೈಲ್ ಇರ್ಲೇಬೇಕು ಅಂತ ಏನಾದ್ರು ಒಂದು ಡ್ರೀಮ್ ಮೊಬೈಲ್ ಅನ್ನೋದು ಏನಾದ್ರು ಇದೆಯಾ? ನಂದರೆ iPhone 12 Pro Max ತಗೋಬೇಕಂತ ಬಹಳ ಆಸೆ ಐತಿ. ನಂದು ಆಕ್ಚುಲಿ ಸ್ಪೆಸಿಫಿಕ್ ಯಾವ್ದು ಮಾಡೆಲ್ ಇಲ್ಲ, ಬಟ್ ಫಾರ್ ಯೂಟ್ಯೂಬರ್ಸ್ ಮೇನ್ ಇಂಪಾರ್ಟೆಂಟ್ ಬೇಕಾಗ್ತತಿ ಕ್ಯಾಮರಾ. ಸೊ ಕ್ಯಾಮರಾ ಕ್ವಾಲಿಟಿ ಮಸ್ತ್ ಇರ್ಬೇಕು, ಅಂತದ್ ಯಾವ್ದಾರೆ ಮೊಬೈಲ್ ಸಿಕ್ಕ್ರೆ ದಟ್ ಇಸ್ ಮೈ ಡ್ರೀಮ್ ಮೊಬೈಲ್. ಫಸ್ಟ್ ಮೊಬೈಲ್ ನೀವ್ ಯಾವ್ದು ಯೂಸ್ ಮಾಡಿದ್ರಿ ಸರ್? ಫಸ್ಟ್ ಮೊಬೈಲ್? ಹೌದು, ಅಂದ್ರೆ ಲೈಫ್ ಅಲ್ಲೇ ಫಸ್ಟ್ ಮೊಬೈಲ್. ಲೈಫ್ ಅಲ್ಲೇ ಫಸ್ಟ್ ಮೊಬೈಲ್, ಲೈಫ್ ಅಲ್ಲೇ ಫಸ್ಟ್ ಮೊಬೈಲ್. ನಿಮ್ಗೆ ಅಂತ ಒಂದು ಮೊಬೈಲ್ ಬಂದಿತ್ತು? ನಮ್ಗೆ ಅಂತ ಬಂದಿದ್ದು ಮ್ಯಾಕ್ಸ್ ಮೊಬೈಲ್, ಕೀಪ್ಯಾಡ್ ಮೊಬೈಲ್. ಅದನ್ನ ಇಟ್ಟು ಅದ್ರಲ್ಲೇ ನಾವು ಗೂಗಲ್ ಎಲ್ಲ ಬ್ರೌಸ್ ಮಾಡ್ತಿದ್ವಿ. ಅವಾಗ 8th class ಇದ್ದಾಗ ಮನೇಲಿ ಆಟ ಮಾಡಿ ತಕೊಂಡಿದ್ದು. ಅದಾದ ನಂತರ ಸುಮಾರು ಮೊಬೈಲ್ ಯೂಸ್ ಮಾಡಿದೀನಿ. ಸೊ ಕರೆಂಟ್ಲಿ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದೀರಾ? ಬಜೆಟ್ ಪ್ರಾಬ್ಲಮ್ ಇಂದಾಗಿ ರೆಡ್ಮಿ Note 7 Pro ಮೊಬೈಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಫ್ಯೂಚರ್ ಅಲ್ಲಿ ತಕೊಂಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಒಳ್ಳೆ ಮೊಬೈಲ್, ಡ್ರೀಮ್ ಮೊಬೈಲ್ ತುಂಬಾ ಇದೆ. ಈಗ ಸದ್ಯಕ್ಕೆ ಎಲ್ಲ ಒಂದು ಸ್ಪೆಸಿಫಿಕೇಶನ್ ಇರೋದು ಅಂದ್ರೆ ಯೂಟ್ಯೂಬ್ಗೋಸ್ಕರ, ಅಂದ್ರೆ ಈ Mi 11 Pro ಆತರ ಮೊಬೈಲ್ ಎಲ್ಲ ಇದೆಯಲ್ವಾ, ಒಳ್ಳೆ ಸ್ಪೆಸಿಫಿಕೇಶನ್ಸ್ ಇದೆ. ಸ್ವಲ್ಪ ಬಜೆಟ್ ಜಾಸ್ತಿ ಇದೆ, ನಮ್ಮ ಬಜೆಟ್ ಗೆ ಬರ್ಲಿ ನೋಡೋಣ ಆಮೇಲೆ ತಗೊಳ್ಳೋಣ ಅಂತ. ಇಲ್ಲಾಂದ್ರೆ ಬೇರೆ ಮೊಬೈಲ್ ತಗೊಳ್ಳೋಣ ಅಂತ ಇತ್ತು ಐಫೋನ್. ಅದೊಂದು ತಗೊಂಡಿದ್ದೆ ಸೆಕೆಂಡ್ ಹ್ಯಾಂಡ್ ಮೊಬೈಲ್, ಸೆಕೆಂಡ್ ಹ್ಯಾಂಡ್ ಅಲ್ಲ, ಅದೊಂದು ಅನ್ಲಾಕ್ಡ್ ಐಫೋನ್. ಅದ್ರಲ್ಲಿ ನೋಡಿದ್ರೆ ಫ್ರಂಟ್ ಕ್ಯಾಮ್ರಾ ಕ್ವಾಲಿಟಿನೇ ಇಲ್ಲ, ಬ್ಯಾಕ್ ಕ್ಯಾಮ್ರಾ ಸಖತ್ ಆಗಿತ್ತು. ಅದಕ್ಕೆ ಅದನ್ನ ರಿಟರ್ನ್ ಮಾಡ್ಬಿಟ್ಟೆ, ಹಣ ಹಂಗೆ ಇಟ್ಕೊಂಡಿದ್ದೀನಿ. ಮೊದಲ ಮೊಬೈಲ್ ನನಗೆ ನೆನಪಿದೆ, ಆಕ್ಚುಲಿ ಮೋಟ್ರೋಲ ಅಂತ, ಅದೊಂಥರ ಫನ್ನಿ ಸ್ಟೋರಿ ಅದು. ಮೇ ಬಿ ಅದನ್ನ ತುಂಬ ಟೈಮ್ ಇಡೋದು ಅನ್ಕೊತೀನಿ. ಅವಾಗ ಐಡಿಯಾನೇ ಗೊತ್ತಿರಲಿಲ್ಲ ಮೋಟ್ರೋಲ ಅಂತ, ಅಂದಾಗ ಯಾವುದೋ ಒಂದು ಮೊಬೈಲ್ ಅಂತ ಅನ್ಕೊಂಡಿದ್ವಿ. ಅದು ಸಡನ್ನಾಗಿ ಬೈ ಡಿಫಾಲ್ಟ್ ಆಗಿ ಅಲಾರಾಮು ಸೆಟ್ ಆಗಿಬಿಟ್ಟಿದೆ. ಯಾರೋ ಫೋನ್ ಮಾಡ್ತಾರೆ, ಯಾರೋ ಫೋನ್ ಮಾಡ್ತಾರೆ. ಅವಾಗ ಅಷ್ಟೊಂದು ಏನು ಗೊತ್ತಿಲ್ಲ, ಚಿಕ್ಕ ಹುಡುಗರಿದ್ದಾಗ ನಾವು ಫಸ್ಟ್ ಮೊಬೈಲು ನಮ್ಮ ಮನೆಗೆ ಬಂದಿದ್ದು, ಹಾಗೆ ಅದನ್ನು ನನ್ನ ಮೊಬೈಲ್ ಅಂತ ಮೊದಲನೇ ಮೊಬೈಲ್ ಅಂತ ಕನ್ಸಿಡರ್ ಮಾಡ್ತೀನಿ. ನಾನು ಪರ್ಸ್ನಲಾಗಿ ಯೂಸ್ ಮಾಡಿರೋ ಮೊಬೈಲ್ ಬಂದ್ಬಿಟ್ಟು ಒಂದು ಸೆಕೆಂಡ್ ಹ್ಯಾಂಡ್ ಫೋನ್ಗೆ ಕಂಪ್ಲೀಟ್ ಹೊಸ ಪ್ರೈಸ್ ಕೊಟ್ಟು ತೊಗೊಂಡಿದ್ದು 5233 ಟಚ್ ಸ್ಕ್ರೀನ್ ಫೋನು. ಅದು ನನ್ನ ಡ್ರೀಮ್ ಫೋನು, ಅದನ್ನು ಹೆವಿ ಚೆನ್ನಾಗಿ ಒಳಗಡೆ ಎಲ್ಲ ಏನದು ಸಾಫ್ಟ್ವೇರ್ ಅಪ್ಲಿಕೇಶನ್ಸ್ಗಳ ಇನ್ಸ್ಟಾಲ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದೆ. ಬಟ್ NCC ಕ್ಯಾಂಪಲ್ಲಿ ಯಾರೋ ಎತ್ಬಿಟ್ಟ, ದಟ್ ಈಸ್ ಮೈ ಫಸ್ಟ್ ಮೊಬೈಲ್, ಬೆಸ್ಟ್ ಮೊಬೈಲ್, ತುಂಬ ತುಂಬ ಇಷ್ಟಪಟ್ಟು ತೊಗೊಂಡಿದ್ದು. ಬಟ್ ಬೇರೆ ಬೇರೆ ಎಲ್ಲ ಫೋನ್ಸ್ಗಳು ಯೂಸ್ ಮಾಡಿದ್ವಿ. ಅದು ನನ್ನ ಮೊದಲನೇ ಮೊಬೈಲ್ ಅಫಿಷಿಯಲ್ ಆಗಿ ನಾನು ಪರ್ಸ್ನಲ್ ಆಗಿ ಇಷ್ಟಪಟ್ಟು ತೊಗೊಂಡಂಥ ಫೋನ್. ಚಿಕ್ಕ ಚಿಕ್ಕ ಫೋನೆಲ್ಲ ಯೂಸ್ ಮಾಡಿದ್ದೀನಿ, 1100 ಆಗಿರೋದಾಗಿರ್ಬೋದು. ಬಟ್ ಅಫಿಷಿಯಲ್ ಆಗಿ ಒಂದು ಫೋನು ನಾನು ಕಾಸು
ಕೊಟ್ಟು ತಗೊಂಡಿರೋದು ಅಂದರೆ ಅದು. ಇವಾಗಿರೋ ಯೂಸ್ ಮಾಡೋ ಮೊಬೈಲ್ ನಾನು ಆನರ್ ಫೋನ್ಸ್ ಕೂಡ ಫ್ಯಾನ್, ಬಿಕಾಸ್ ಅವ್ರದ್ದು ಸಾಫ್ಟ್ವೇರು ಅಲ್ಲಿರ್ತಕ್ಕಂಥ ಕೆಲವೊಂದು ಫೀಚರ್ಸ್ಗಳು ಭಾಳ ಇಷ್ಟ ಆಗುತ್ತೆ ಅವ್ರದ್ದು, ಇನ್ಕ್ಲೂಡಿಂಗ್ ಅವ್ರದ್ದು ಎಸ್ ಓ ಸಿ ಅಂದರೆ ಸಿಸ್ಟಮ್ ಆನ್ ಚಿಪ್ ಪ್ರೊಸೆಸರ್ ಆಗಿರ್ಬೋದು, ಅವರೊಂದು ಕಂಪ್ಲೀಟ್ ಸಾಫ್ಟ್ವೇರ್ ಆಲ್ಗರಿದಮ್ ಆಗಿರ್ಬೋದು ನನಗೆ ಭಾಳ ಇಷ್ಟ. ಅದನ್ನು ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಒಂದು ಐ ಥಿಂಕ್ ತುಂಬ ಜಾಸ್ತಿನೇ ಟೈಮ್ ಇಡ್ತದೆ, ಮೇ ಬಿ ಫೇಸ್ ಟು ಫೇಸ್ ಸಿಕ್ಕಾಗ ನಾವು ಅದ್ರ ಬಗ್ಗೆ ಮಾತಾಡ್ಬೋದು ಅನ್ಕೊತೀನಿ. ಸೊ ಸದ್ಯಕ್ಕೆ ಕರೆಂಟ್ ನಾನು ಯೂಸ್ ಮಾಡಿದ್ದು ಆನರ್ ವ್ಯೂ 20 ಅಂತ, ಕ್ರೇಜಿ ಫೋನ್, ಕ್ರೇಜಿ ಸ್ಪೀಡ್ ಇರ್ತದೆ. ಯಾವುದೇ ಕಾರಣಕ್ಕೂ ನಾನು ನಿಯರ್ಲಿ ಮೋರ್ ದೆನ್ 300 ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ನಾನು ಮೊಬೈಲ್ನಲ್ಲಿ. ಅಂಡ್ ಕ್ರೇಜ್ ಎಲ್ಲನೂ ಟಾಪ್ ಟು ಬಾಟಮ್ ಎಲ್ಲ ಚೆನ್ನಾಗಿದೆ. ಬಟ್ ಒಂದೇ ಒಂದು ನೆಗೆಟಿವ್ ಪಾಯಿಂಟ್ ಅಂತಲ್ಲ, ಒಂದೇ ಒಂದು ಎಕ್ಸ್ಪೆಕ್ಟೇಷನ್ ಏನಪ್ಪ ಅಂದರೆ ಆನರಲ್ಲಿ ಎಲ್ ಇ ಡಿ ಡಿಸ್ಪ್ಲೇ ಫೋನ್ಸ್ಗಳು ಕಡಿಮೆ, ಅಂದರೆ ಒಂದು 30-40 ರೇಂಜಲ್ಲಿ. ಸೊ ಮುಂದೆ ಏನಾದರೂ ಡ್ರೀಮ್ ಫೋನ್ ಅನ್ನೋದಕ್ಕಿಂತ ಅಫ್ಕೋರ್ಸ್ ಒಂದು ಪವರ್ಫುಲ್ ಫೋನು, ಎಕ್ಸ್ಟ್ರಾ ಏನು ಎಕ್ಸ್ಟ್ರಾ ಫೀಚರ್ಸ್ ಅಂತ ಅಂದರೆ ಇದೆ, ಫ್ಯೂಚರಿಸ್ಟಿಕ್ ಆಗಿರೋ ಥರ ಎಲ್ಲ ಇದೆ. ಬಟ್ ಅಷ್ಟೊಂದು ಸದ್ಯಕ್ಕೆ ಓವರ್ ಥಿಂಕ್ ಮಾಡಲ್ಲ. ಸದ್ಯಕ್ಕೆ ಏನಾದರೂ ಎಲ್ ಇ ಡಿ ಡಿಸ್ಪ್ಲೇ ಇರೋಂಥ ಫೋನ್ ಏನೇ ಬಂದರೆ ಆನರಲ್ಲಿ ಆನರ್ ಚಿಪ್ಸೆಟ್ ಜೊತೆಗೆ ಪವರ್ಫುಲ್ ಚಿಪ್ಸೆಟ್, ಈವನ್ ಸ್ನ್ಯಾಪ್ಡ್ರಾಗನ್ಗೂ ಸ್ವಿಚ್ ಆಗಬೇಕಂತ ಇದ್ದೀನಿ, ನೋಡಬೇಕು ಮುಂದಿನ ಟೈಮಲ್ಲಿ. ಬಟ್ ನನಗೆ ಈ ಯೂಸರ್ ಇಂಟರ್ಫೇಸ್ ಇಲ್ಲಿರೋ ಮಜಾ ಎಲ್ಲೂ ಸಿಗಲ್ಲ. ಸೊ ಹಾಗಾಗಿ ನನಗೆ ಆನರ್ ಯೂಸರ್ ಇಂಟರ್ಫೇಸ್ ಭಾಳ ಇಷ್ಟ. ಸೊ ನೋಡೋಣ, ಅದೇ ನನ್ನ ಡ್ರೀಮ್ ಫೋನ್ ಆನರ್ ಯೂಸರ್ ಇಂಟರ್ಫೇಸ್ ಜೊತೆಗೆ ಎಲ್ ಇ ಡಿ ಡಿಸ್ಪ್ಲೇ ಬಂದರೆ, ಸ್ನ್ಯಾಪ್ಡ್ರಾಗನ್ ಪ್ರೊಸೆಸರ್ ಬಂದರೆ, ಡೆಫಿನೆಟ್ಲಿ ದಟ್ ಇಸ್ ಮೈ ನೆಕ್ಸ್ಟ್ ಅಪ್ಕಮಿಂಗ್ ಫೋನ್. ಇನ್ನು ಫ್ಯೂಚರಿಸ್ಟಿಕ್ ಆಗಿ ಏನಾರ ಕೇಳ್ತಂದ್ರೆ, ಫುಲ್ ಕಂಪ್ಲೀಟ್ ಬೆಜಲ್ಲೆಸ್ ಮತ್ತೆ ಟ್ರಾನ್ಸ್ಪರೆಂಟ್ ಫೋನ್. ಮೊಬೈಲ್ ಖಂಡಿತವಾಗ್ಲೂ ನೆನಪಿದೆ, ಎಲ್ ಜಿ ಹ್ಯಾಂಡ್ ಸೆಟ್ಟು, ಎಲ್ ಜಿ ಕಲರ್ ಹ್ಯಾಂಡ್ ಸೆಟ್ಟು. ನಮ್ಮ ಅಜ್ಜಿ ಕೊಡಿಸಿದ್ರು ನನಗೆ ಪಿ ಯು ಸಿ ಫಸ್ಟ್ ಇಯರ್ ಇರಬೇಕಾದ್ರೆ. ನಾನು ತುಂಬ ಹಠ ಮಾಡ್ತಿದ್ದೆ ಮನೇಲಿ, ನನ್ನ ಫೋನ್ ಬೇಕು, ನನ್ನ ಫೋನ್ ಬೇಕು ಅಂತ ನಮ್ಮ ಅಪ್ಪನ ಜೊತೆಗೆ. ನಮ್ಮಪ್ಪ ಏನಕ್ಕೆ ಈ ಟೈಮಲ್ಲಿ ಮೊಬೈಲ್ ಬೇಕು, ಚೆನ್ನಾಗಿ ಓದು ಅಂತ ಹೇಳ್ತಾ ಇದ್ರು. ಬಟ್ ನಮ್ಮ ಅಜ್ಜಿ ನನ್ನ ಮೇಲೆ ತುಂಬ ಪ್ರೀತಿ ಮತ್ತು ಕಾಳಜಿ ತೋರಿಸ್ತಾ ಇರೋದ್ರಿಂದ ಒಂದು 500 ರೂಪಾಯಿ ಕೊಟ್ಟಿದ್ರು ಫೋನ್ ತೊಗೊಂತ. ಸೊ ಅದಕ್ಕೆ ನಾನು ಒಂದು 100-200 ರೂಪಾಯಿ ಸೇರಿಸ್ಬಿಟ್ಟು ಒಂದು ಎಲ್ ಜಿ ಸೆಕೆಂಡ್ ಹ್ಯಾಂಡ್ ಸೆಟ್ ತೊಗೊಂಡಿದ್ದೆ. ಕಲರ್ ಸೆಟ್ ಅಂದರೆ ಆ ಟೈಮಲ್ಲಿ ತುಂಬ ವ್ಯಾಲ್ಯೂ ಇತ್ತು. ಬಟ್ ಅದು 1 ಅವರ್ ಚಾರ್ಜ್ ಕೂಡ ಬರ್ತಿರಲಿಲ್ಲ, ಯಾವಾಗಲೂ ನಾನು ಚಾರ್ಜ್ ಹಾಕೊಂಡೇ ಇರ್ತಾ ಇದ್ದೆ. ಸೊ ಅದು ಖಂಡಿತವಾಗ್ಲೂ ನನ್ನ ಲೈಫಲ್ಲಿ ಅದನ್ನು ನಾನು ಮರೆಯಲ್ಲ ಯಾವತ್ತೂ. ಸೊ ಇನ್ನು ನೆಕ್ಸ್ಟು ಕರೆಂಟ್ ಮೊಬೈಲು ಸ್ಯಾಮ್ಸಂಗ್ M31. ಲಾಸ್ಟ್ ಒಂದು 10 ಡೇಸ್ ಬ್ಯಾಕ್ ಪರ್ಚೇಸ್ ಮಾಡಿದೆ. ಏನಕ್ಕೆ ಈ ಫೋನ್ ತೊಗೊಂಡೆ ಅಂತಂದರೆ, ಚೈನೀಸ್ ಫೋನ್ಗಳನ್ನೆಲ್ಲ ಪಕ್ಕಕ್ಕೆ ಇಟ್ಟಾಗ ನನಗೆ ಇದು ಬೆಟರ್ ಅನ್ನಿಸ್ತು, ಹಾಗಾಗಿ ನಾನು ಅದನ್ನ ಬೈ ಮಾಡಿದೆ. ಸೊ ನಾನು ಡ್ರೀಮ್ ಮೊಬೈಲ್ ಬಗ್ಗೆ ಹೇಳಬೇಕು ಅಂತಂದರೆ, ನನಗೆ ಯಾವುದೋ ಡ್ರೀಮ್ ಮೊಬೈಲ್ ಅಂತ ಏನಿಲ್ಲ. ನನಗೆ ಜಾಸ್ತಿ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ತಕ್ಕಂಥ ಒಂದು ಆಸಕ್ತಿ ಕೂಡ ಇಲ್ಲ, ಯಾಕಂದರೆ ಫೋನ್ ಮೇಲೆ ನನಗೆ ಹಣವನ್ನು ಇನ್ವೆಸ್ಟ್ ಮಾಡೋ ಇಂಟ್ರೆಸ್ಟ್ ಇಲ್ಲ. ಹಾಗಾಗಿ ಡ್ರೀಮ್ ಮೊಬೈಲ್ ಅಂತ ಏನು ಯಾವುದು. ಫಸ್ಟ್ ಮೊಬೈಲ್ ಬಂದ್ಬಿಟ್ಟು ಸ್ಪೈಸ್ ಮೊಬೈಲ್ ಅಂತ ಬರ್ತೈತಲ್ಲ ಬಟನ್ದು, ಫಸ್ಟ್ ಫೋನ್ ಅದೇ ತಗೊಂಡಿದ್ದು ನಾನು ಅವಾಗ. ಇಲ್ಲ ಇಲ್ಲ, ನಾನೇ ತಗೊಂಡಿದ್ದು. ಅದಕ್ಕನ್ಬಿಟ್ಟೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ, ದಸರಾಗೆ ಬೋನಸ್ ಕೊಡೋರಲ್ವಾ, ಆ ಬೋನಸ್ ಕಾಸಲ್ಲಿ ನಾನು ತಗೊಂಡಿದ್ದು ಅವಾಗ ಫಸ್ಟ್ ಟೈಮ್. ಇವಾಗ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದೀರಾ? ಇವಾಗ ಆಸಸ್ ಫೋನ್ ಅನ್ಬಿಟ್ಟು ನಮ್ಮ ತಮ್ಮನೇ ಇಸ್ಕೊಟ್ಟಿರೋದು. ಅದನ್ನು ರಾಖಿ ಹಬ್ಬಕ್ಕೆ ಏನಾದ್ರೂ ಒಂದು ಇಸ್ಕೊಡ್ತಾನೆ, ಅವಾಗ ಮೊಬೈಲ್ ಇಸ್ಕೊಟ್ಟ. ಸೊ ನಿಮ್ಗೆ ಏನಾದ್ರು ಓಕೆ ಈ ತರ ಮೊಬೈಲ್ ಇರ್ಬೇಕಪ್ಪ ನನ್ನ ಹತ್ರ ಅನ್ನೋ ತರ ಯಾವ್ದಾದ್ರು ಡ್ರೀಮ್ ಮೊಬೈಲ್ ಇದೆಯಾ? ಡ್ರೀಮ್ ಮೊಬೈಲ್ ಅಂತ ಇಲ್ಲ, ನಮ್ಮ ತಮ್ಮ ಯೂಸ್ ಮಾಡೋ ಮೊಬೈಲ್ ನನಗೆ ಬೇಕು, ಆ ತರ ಐಡಿಯಾ ಇದೆ. ಅವನು ಅದೇ ಬ್ರ್ಯಾಂಡ್ ಇದೆ, ಅವನು ಅದೇ ಬ್ರ್ಯಾಂಡ್, ಸ್ವಲ್ಪ ಕಾಸ್ಟ್ಲಿನಲ್ಲಿ ಇಟ್ಕೊಂಡಿದ್ದಾನೆ. ಆ ತರ ನಾವು ಯೂಸ್ ಮಾಡ್ತೀರಿ, ಏನಕ್ಕೆ ಸುಮ್ಮನೆ ಹೊಸ ಫೋನ್ ತಗೊಳ್ಳೋದು? ಅವ್ನು ಸ್ವಲ್ಪ ದಿವಸ ಯೂಸ್ ಮಾಡಿರ್ತಾನಲ್ಲ, ಅದನ್ನ ನಾವು ತಗೊಂಬೋದು ಅಂತ ನನ್ನ ಐಡಿಯಾ. ಆ ತರ ಡ್ರೀಮ್ ಅಂತ ಎಲ್ಲ ಏನಿಲ್ಲ. ಫಸ್ಟ್ ಫೋನ್ ಯಾವ್ದು ಯೂಸ್ ಮಾಡ್ತಾ ಇದ್ರಿ ನೀವು? ಸ್ಯಾಮ್ಸಂಗ್ ಏನೋ ಯೂಸ್ ಮಾಡ್ತಿದ್ದೆ. ಸೊ ಕರೆಂಟ್ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸದ್ಯಕ್ಕೆ ನೀವು ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ? ಸುನಿ, ಯಾವ ಮೊಬೈಲ್ ಸುನಿ ನಂದು? ರೆಡ್ಮಿ ನೋಟ್ 7 ಪ್ರೋ. ನಾನು ಸ್ವಲ್ಪ ಟೆಕ್ನಾಲಜಿ ಮತ್ತೆ ಈ ಜಾಗಗಳ ಬಗ್ಗೆ ನಾಲೆಡ್ಜ್ ತುಂಬಾನೇ ಕಡಿಮೆ. ನನ್ನ ಫಸ್ಟ್ ಮೊಬೈಲ್ ಆಕ್ಚುಲಿ ನಮ್ಮ ಅಮ್ಮದೊಂದು ಮೊಬೈಲ್ ಇತ್ತು, ಅದು ಬಂದ್ಬಿಟ್ಟು ನೋಕಿಯಾದು, ಮಾಮೂಲಿ ಈ ಸಿಂಗಲ್ ಸಿಮ್ದು 110 ತರಾನೇ ಕಲರ್ ಫೋನ್ ಇತ್ತು, ಕಲರ್ ಮೊಬೈಲ್ ಇತ್ತು, ನೋಕಿಯಾದ ಕಲರ್ ಮೊಬೈಲ್ ಒಂದು 110. ಆ ಫೋನ್ ಅಲ್ಲಿ ಯಾವ್ದೋ ಒಂದು ಗೇಮ್ ತುಂಬಾ ಇದು, ಸ್ನೇಕ್ ಯಾವ್ದೋ ಗೇಮ್ ಯಾವಾಗ ಆಡ್ತಾ ಇದೆ. ಬಟ್ ಇಟ್ ವಾಸ್ ಅ ಕಲರ್ ಫೋನ್. ಆಗಿನ ಕಾಲದಲ್ಲಿ FM ಇದೆ ಅನ್ನೋದೇ ದೊಡ್ಡ ವಿಷಯ, ಈ ಫೋನ್ ಅಲ್ಲಿ FM ಇದೆಯಂತೆ ಅಂತ. ಸೊ ಆ FM ಇರೋ ಫೋನ್ ನನ್ನ ಫಸ್ಟ್ ಫೋನ್ ಆಕ್ಚುಲಿ. ಕರೆಂಟ್ಲಿ ಇವಾಗ ಯಾವ್ದು ಯೂಸ್ ಮಾಡ್ತಾ ಇದೀರಾ ಮೊಬೈಲ್? ನಾನು ಇವಾಗ MI ನೋಟ್ 6. ಆಕ್ಚುಲಿ ರೆಡ್ಮಿ ನೋಟ್ 6 ಒಂದು ಹೊಸ ಫೋನ್ ತಗೊಂಡೆ, ಆಕ್ಚುಲಿ ಸ್ಯಾಮ್ಸಂಗ್ A70 ಅಂತ ಹೊಸ ಫೋನ್ ತಗೊಂಡೆ. ತುಂಬಾ ಚೆನ್ನಾಗಿತ್ತು, 22,000 ಏನೋ ಕೊಟ್ಟು ಆಸೆ ಪಟ್ಟು ತಗೊಂಡೆ. ಒಂದ್ 2 ದಿನಾನೇ ಅದು ಯಾಕೋ ಯೂಸ್ ಯಾಕೋ ವರ್ಕೌಟ್ ಆಗಿಲ್ಲ. ನಮ್ಮ ಹಳೆ ಫೋನೇ ಚೆನ್ನಾಗಿತ್ತಲ್ಲ, ಇದೆಲ್ಲ ಎಲ್ಲ ಈಸಿಯಾಗಿತ್ತು, ಆ ಎಡಿಟಿಂಗ್ ಸಾಫ್ಟ್ವೇರು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್, ಆಮೇಲೆ ಟಿಂಡರ್ ಅಲ್ಲ ಸಾರಿ ಯಾವ್ದು ಟಿಕ್ಟಾಕ್. ವೈಫ್ ಇದಾರ ಮೇಲೆ ಅಲ್ಲಿ ಟಿಂಡರ್ ಅಂದ್ರೆ ಅಯ್ಯೋ ಇಲ್ಲ. ಈ ತರ ಎಲ್ಲ ಆಪ್ಸ್ ನನ್ ಕೈಗೆ ಸಿಗೋ ತರ ಐತಿ ಈ ಫೋನ್, ಸೆಟ್ ಆಗ್ಬಿಟ್ಟಿತ್ತು. ಸೊ ಈ ಸ್ಯಾಮ್ಸಂಗ್ ಫೋನ್ ನಾನು ನಮ್ಮ ವೈಫ್ ಕೊಟ್ಬಿಟ್ಟೆ, ಇದು ಬೇಡಪ್ಪ, ಶ್ರೀಮಂತ ಫೋನ್ ನಮಗ್ ಬೇಡ
ನಮ್ದು ಯಾವ್ದು 14,000 ಫೋನ್. ಈ ಫೋನ್ ಆಕ್ಚುಲಿ ಏನು ಪ್ರಾಬ್ಲಮ್ ಇರಲ್ಲ. ಇನ್ನೊಂದು ನಂಗೆ ಅರ್ಥ ಆಗಲ್ಲ ಅಶ್ವಿನಿ ಅವರೇ, ಫೋನಲ್ಲಿ ಏನಾದರೂ ತುಂಬಾ ಪ್ರಾಬ್ಲಮ್ ಇದೆ, ಸ್ಕ್ರೀನ್ ಹೊಡೆದೋದ್ರೆ ಕಳ್ದೋದ್ರೆ ಏನೋ ಒಂದು ಕರಪ್ಟ್ ಆಗಿದ್ರೆ ಸಾಫ್ಟ್ವೇರ್, ಅವಾಗ ಬೇರೆ ಫೋನ್ ತಗೊಂಡ್ರೆ ಓಕೆ. ಬಟ್ ನನ್ನ ಫ್ರೆಂಡ್ಸ್ ಕೆಲವರು ಫೋನ್ ಏನೂ ಆಗಿರಲ್ಲ, ಸುಮ್ಮನೆ ಒಂದು ವರ್ಷ ಆಗಿದೆ ಅಂತ ಇನ್ನೊಂದು ಫೋನ್ ತಗೊಂತಾರೆ. ಈ ಹಳೆ ಫೋನ್ ನನಗೆ ಬ್ರೇಕಪ್ ಮಾಡಕ್ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಹೊಸ ಫೋನ್ ತಗೊಳ್ಳಲಿಲ್ಲ. ಆಮೇಲೆ ಇದಕ್ಕಿಂತ ಮುಂಚೆ ಐಫೋನ್ ನ ಇಟ್ಕೊಂಡಿದ್ದೆ, ಅದು ಏನೋ ಐಫೋನ್ ಅಂತಾರಲ್ಲಪ್ಪ ನೋಡೇ ಬಿಡೋಣ ಅಂತ ಒಂದ್ ಸ್ವಲ್ಪ ದಿನ ಇಟ್ಕೊಂಡೆ, ಅದು ಯಾಕೋ ನಮಗೆ ವರ್ಕ್ಔಟ್ ಆಗ್ಲಿಲ್ಲ. ಆಂಡ್ರಾಯ್ಡ್ ಯೂಸ್ ಮಾಡೋರಿಗೆ ಐಫೋನ್ ಇಷ್ಟ ಆಗಲ್ಲ, ನನಗಂತೂ ಇಷ್ಟನೇ ಆಗಲ್ಲ. ವರ್ಕೌಟ್ ಆಗಲ್ಲ. ಇದು ಆಂಡ್ರಾಯ್ಡ್ ಬಂದ್ಬಿಟ್ಟು ಫುಲ್ ಮೀಲ್ಸ್ ಇದ್ದಂಗೆ, ನಾಗಾರ್ಜುನ ಫುಲ್ ಮೀಲ್ಸ್ ಇದ್ದಂಗೆ, ಬಿರಿಯಾನಿ ಇದ್ದಂಗೆ. ಅದು ಡೈಲಿ ಪಿಜ್ಜಾ ಬರ್ಗರ್ ತಿನ್ನಕ್ ಆಗುತ್ತಾ ಐಫೋನ್? ವರ್ಕೌಟ್ ಆಗಲ್ಲ. ಇನ್ ಐಫೋನ್ ಸಾವಾಸನೆ ಬೇಡ ನಮಗೆ, ಆಂಡ್ರಾಯ್ಡೇ ನಮ್ಗೆ. ಐಫೋನ್ ಇರೋವರೆಗೂ ಆಂಡ್ರಾಯ್ಡ್ ಕಟ್ಕೊಂಡಿರೋ ಕಡೆಯವರೆಗೂ ಅನ್ನೋ ತರ ಆಂಡ್ರಾಯ್ಡ್ ಫೋನ್ ಜೊತೆ ಸೆಟ್ಲ್ ಆಗ್ಬಿಟ್ಟಿದ್ದೀನಿ. ಡ್ರೀಮ್ ಮೊಬೈಲ್ ಅಂತ ಏನಾದ್ರೂ ಇದೆಯಾ ನಿಮ್ಗೆ? ಇಲ್ಲ ಫೋನ್. ಸೊ MI ಅದೇ ನಿಮ್ ಡ್ರೀಮ್ ಮೊಬೈಲ್ ಇವಾಗ? ಇವಾಗ ಇರೋ ಫೋನೇ ಓಕೆ, ಯಾಕಂದ್ರೆ ಇವಾಗ ಹೊಸ ಫೋನ್ಗಳು ತುಂಬಾ ಡಿಸ್ಪ್ಲೇ ತುಂಬಾ ದೊಡ್ಡದಿರುತ್ತೆ. ಹೌದು. ಇಲ್ಲ ಅಂದ್ರೆ ಅದ್ ಏನೋ ಒಂಥರ ಕಷ್ಟ ಆಗ್ಬಿಡುತ್ತೆ. ಮೋಸ್ಟ್ಲಿ ನಾನು ಈ ಫೋನ್ ಚೇಂಜ್ ಮಾಡೋಕೆ ಹೋಗಲ್ಲ. ಐ ಡೋಂಟ್ ಹ್ಯಾವ್ ಅ ರೀಸನ್ ಟು ಚೇಂಜ್. ಇವಾಗ ಏನಾದ್ರೂ ಈ ಫೋನ್ ಕಳ್ದೋದ್ರೆ ಅಥವಾ ಹೊಡೆದೋದ್ರೆ ಮಾತ್ರ ನಾನು ಬೇರೆ ಫೋನ್ ಇಟ್ಕೊಳಕ್ಕೆ ಟ್ರೈ ಮಾಡ್ತೇನೆ. ಕೆಲವರು ಫೋನ್ ನ ಗರ್ಲ್ ಫ್ರೆಂಡ್ ಗಳು ಬದಲಾಯಿಸಿದಂಗ್ ಫೋನ್ಗಳ ಮೇಲೆ ಫೋನ್ಗಳು ಬೇರೆ ಬೇರೆ ಫೋನ್ ತಗೊಂತ ಇರ್ತಾರೆ, ನಂಗೆ ಅದ ಅರ್ಥನೇ ಆಗಲ್ಲ. ಯಾಕಂದ್ರೆ ಒಂದ್ ಫೋನಿಂದ ಇನ್ನೊಂದ್ ಫೋನ್ ನಾವು ಅಡ್ಜಸ್ಟ್ ಆಗಕ್ಕೆ ನನಗೆ ತುಂಬಾ ಕಷ್ಟ ಆಯ್ತಪ್ಪ, ನನಗೆ ತುಂಬಾ ಕಷ್ಟ ಆಯ್ತು. ಅದಕ್ಕೆ ಐ ಡೋಂಟ್ ಹ್ಯಾವ್ ಎನಿ ಪ್ಲಾನ್ಸ್ ಆಫ್ ಚೇಂಜಿಂಗ್ ದ ಫೋನ್. ಐ ಹೋಪ್ ನಿಮ್ಗೆ ಇನ್ಫಾರ್ಮೇಶನ್ ಇಷ್ಟ ಆಯ್ತು ಅನ್ಸುತ್ತೆ. ಈ ಡೀಟೇಲ್ಸ್ ಎಲ್ಲ ನಾನು ಕಲೆಕ್ಟ್ ಮಾಡಿತ್ತು 2020 ಅಲ್ಲಿ. ಸೊ ಡೆಫಿನೆಟ್ಲಿ ಕರೆಂಟ್ ಮೊಬೈಲ್ ಅಲ್ಲಿ ಏನಾದ್ರೂ ಚೇಂಜಸ್ ಆಗಿರ್ಬೋದು ಅವ್ರು ಯೂಸ್ ಮಾಡುವಂತಹ ಕರೆಂಟ್ ಮೊಬೈಲ್ ಅಲ್ಲಿ. ಸೊ ನಿಮ್ಗೂ ಏನಾದ್ರೂ ಇದೇ ತರ ವಿಡಿಯೋಸ್ ಇಷ್ಟ ಆಗಿದ್ರೆ, ಪಾರ್ಟ್ 2 ಏನಾದ್ರೂ ನೋಡಬೇಕು ಅಂತ ಅನ್ಕೊಳ್ತಿದ್ರೆ ನೀವೇನ್ ಮಾಡ್ಬೇಕು? ಕಮೆಂಟ್ ಮಾಡಿ. ಸೊ ಡೆಫಿನೆಟ್ಲಿ ನಾನು ಪಾರ್ಟ್ 2 ಕೂಡ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ನೀವು ಇನ್ನು ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಂತಿರೋ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಸೊ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ನಿಮ್ಗೆ ಬರುತ್ತೆ. ಹಾಗೆ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಚೆಕ್ ಮಾಡಿ ಫಾಲೋ ಆಗಿ. ಹಾಗೆ ನಂದು ವ್ಲಾಗ್ ಚಾನಲ್ ಕೂಡ ಇದೆ, ಹ್ಯಾಶ್ಟ್ಯಾಗ್ ಅಂತ. ಅದರಲ್ಲಿ ರೀಸೆಂಟ್ಲಿ ಯೂಟ್ಯೂಬ್ ವೆಬ್ ಸೀರೀಸ್ ಆಕ್ಚುಲಿ ಲಾಂಚ್ ಆಗಿದೆ ಉಶ್ ಅಂತ. ಸೊ ಅದು ಹೇಗಿದೆ ಅಂತ ನೋಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೆಟ್ ಇನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ.